ಹೊರಗಡೆ ಬಂದಾಗ ರಿಯಲ್ ಲೈಫ್ ಅನ್ನೋದೇನು ಅಂತ ಗೊತ್ತಾಯಿತು. ಈ ಜೀವನ ಅನ್ನೋದು ಎದ್ದು ಬಂದು ಕಪಾಳಕ್ಕೆ ಒಂದೊಡೀತು ಪಟಾರ್ ಅಂತ, ಇದು ಕಣೋ ಲೈಫು ಅಂತ ಕಲಿಸೋದಕ್ಕೆ. ಬೋನಸ್ ಫಾರ್ ಮೀ, ಹೇಳ್ಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ಫಸ್ಟ್ ಓಡೋಗಿ ಎರಡು ಬಿಯರ್ ತೊಗೊಂಡು ಬಂದು ಒಬ್ಬನೇ ಒಂದೇ ಸಲ ಕುಡಿದಿದ್ದೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ. ಯು ಲಿವ್ ಇನ್ ದಿಸ್ ಬಾಡಿ, ಸೊ ಟ್ರೀಟ್ ಇಟ್ ಆ್ಯಸ್ ಅ ಟೆಂಪಲ್. ಹೇಳ್ತಾರೆ ಗೊತ್ತಾ, ಯುವರ್ ಬಾಡಿ ಈಸ್ ಯುವರ್ ಟೆಂಪಲ್ ಅಂತ. ಸೊ ನೀವು ಈ ಟೆಂಪಲ್ ಒಳಗೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಒಳ್ಳೆ ಆಹಾರ ಹಾಕಿದ್ರೆ ಟೆಂಪಲ್ ಚೆನ್ನಾಗಿರುತ್ತೆ. ಎಲ್ಲರೂ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಕರೀತಾರೆ, ಬಿಕಾಸ್ ಯಾವುದೇ ಡೈರೆಕ್ಟರ್ ಬಂದ್ರೂ ಫಸ್ಟ್ ನಾನು ಅವರ. ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡೋದು ತುಂಬ ತಪ್ಪು. ಬಾಡಿ ಕಂಡೀಷನ್, ಹೆಲ್ತ್ ಕಂಡೀಷನ್ಸ್ ಏನಿರುತ್ತೆ ಅದನ್ನು ನೀವು ಟ್ರೀಟ್ ಮಾಡೋದು, ಅಂದರೆ ವರ್ಕೌಟ್ ಮಾಡೋದಕ್ಕೆ ಮುಂಚೆ ದೇರ್ ಇಸ್ ಅ ಪ್ರೊಸೀಜರ್. ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ನಿಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ, ನಿಮ್ಮ ಲಿವರ್ ಫಂಕ್ಷನ್ ಎಷ್ಟಿದೆ, ನಿಮ್ಮ ಕಿಡ್ನಿ ಫಂಕ್ಷನ್ ಹೇಗಿದೆ, ನಿಮ್ಮ ಬಿ ಪಿ ಶುಗರು ಎಲ್ಲ ಚೆಕ್ ಮಾಡಿ ಒಂದು ಫಿಟ್ನೆಸ್ ಇಂಡಸ್ಟ್ರಿಗೆ ಬರಬೇಕು. ನಾವು ಹೇಗೆ ಮಾಡ್ತೀವಿ ಅಂತಂದರೆ, ನ್ಯೂ ಇಯರಾ, ಸರಿ ಇವತ್ತು 31st ನೈಟ್ ಚೆನ್ನಾಗಿ ಪಾರ್ಟಿ ಮಾಡಬೇಡ, ಫಸ್ಟಿಗೆ ಜಿಮ್, ಫಸ್ಟಿಂದ ನಾನು ನಾಳೆಯಿಂದ ಹೊಸ ಮನುಷ್ಯ, ಇನ್ನೊಂದು 3 ತಿಂಗಳಲ್ಲಿ ಬಾಡಿ ಬಿಲ್ಡರ್ ಆಗಿಬಿಡ್ತೀನಿ. ಅದು ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಯಾರೇ ಆಗಲಿ, ನಾನು ಸಜೆಸ್ಟ್ ಮಾಡೋದು ಇಷ್ಟೇ, ಇಫ್ ಯು ಆರ್ ಕಮಿಂಗ್ ಇನ್ ಟು ದ ಫಿಟ್ನೆಸ್ ಇಂಡಸ್ಟ್ರಿ, ಗೆಟ್ ಯುವರ್ ಕಂಪ್ಲೀಟ್ ಬಾಡಿ ವೈಟಲ್ಸ್ ಚೆಕ್, ಹಾರ್ಟ್ ಚೆಕ್ ಮಾಡಿಸಿ, ನಿಮ್ಮ ಲಂಗ್ಸ್ ಎವ್ರಿಥಿಂಗ್ ಪ್ಯಾಕೇಜೇ ಬರುತ್ತೆ ಇವಾಗ ಹಾಸ್ಪಿಟಲ್ಸ್ನಲ್ಲಿ. ಸೊ ಅದು ಫುಲ್ ಚೆಕ್ ಮಾಡಿಸಿದಾಗ ನಿಮಗೆ ಯು ನೋ ವಾಟ್ ಈಸ್ ಯುವರ್ ಬಾಡಿ ಕಂಡೀಷನ್, ಆ ಕಂಡೀಷನ್ಗೆ ಯಾವ ವರ್ಕೌಟ್ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಟರ್ಸ್ ಇರ್ತಾರೆ, ಅವರು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ಲಿ ಹೋದರೆ ಯು ವಿಲ್ ಯು ನೋ ಇಂಪ್ರೂವ್ ಯುವರ್ ಬಾಡಿ ಆ್ಯಂಡ್ ಯು ಲಿವ್ ಇನ್ ದಿಸ್ ಬಾಡಿ. ಸೊ ಟ್ರೀಟ್ ಇಟ್ ಆ್ಯಸ್ ಅ ಟೆಂಪಲ್. ಹೇಳ್ತಾರೆ ಗೊತ್ತಾ, ಯುವರ್ ಬಾಡಿ ಈಸ್ ಯುವರ್ ಟೆಂಪಲ್ ಅಂತ. ಸೊ ನೀವು ಈ ಟೆಂಪಲ್ ಒಳಗೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಒಳ್ಳೆ ಆಹಾರ ಹಾಕಿದ್ರೆ ಟೆಂಪಲ್ ಚೆನ್ನಾಗಿರುತ್ತೆ. ನೀವಿಲ್ಲ ಕಚಡ ಹಾಕ್ತೀನಿ ಅಂತಂದರೆ ಅದು ದೇವಸ್ಥಾನ ಆಗಿರೋದಿಲ್ಲ, ತೊಟ್ಟಿ ಆಗಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಬಿಕಾಸ್ ನಾನೊಬ್ಬ ಅದ್ಭುತ ನಟ ಅಥವಾ ಆರ್ಟಿಸ್ಟ್ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ಆ್ಯಂಡ್ ಅದು ನನಗೆ ತಲೆಯಲ್ಲೂ ಇಲ್ಲ. ಬಿಕಾಸ್ ಎವ್ರಿ ಡೇ, ಪ್ರತಿಯೊಂದು ದಿನಾನೂ ಐ ಎಕ್ಸ್ಪೀರಿಯನ್ಸ್ ನ್ಯೂ ಥಿಂಗ್ಸ್. ಹೊಸದಾಗಿ ಕಲಿತೀನಿ, ನಮ್ಮ ಜೂನಿಯರ್ಸಿಂದ ಕಲಿತೀನಿ, ನನ್ನ ಸೀನಿಯರ್ಸಿಂದ ಕಲಿತೀನಿ. ಹೊಸದಾಗಿ ಯಾರೋ ಟೆಕ್ನಿಷಿಯನ್ ಹೊಸದಾಗಿ ಬಂದಿರ್ತಾರೆ ಓದ್ತಾನೆ, ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ, ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅದೇ ಜನರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಅಂದರೆ ಜನರಿಗೆ ಡೈರೆಕ್ಷನ್ ಅನ್ನೋದು ಅಥವಾ ಒಂದು ಸಿನಿಮಾನ ಇದೇ ರೀತಿ ನೋಡಬೇಕು ಅನ್ನೋದು ಅಷ್ಟು ನಾಲೆಜ್ ಇರೋದಿಲ್ಲ. ಅಂದರೆ ಟೆಕ್ನಿಕಲಿ ನಾನು ಹೇಳ್ತಾ ಇರೋದು ಎಂಟರ್ಟೈನ್ಮೆಂಟ್ ಪಾರ್ಟ್ ಆಫ್ ವ್ಯೂ, ಅವ್ರು ನೋಡಿದಾಗ ಏ ಇವ್ನು ಈ ಥರ ಮಾಡ್ದ, ಸಖತ್ತಾಗಿ ಮಾಡ್ದ, ಏ ಇವ್ನು ಹಿಂಗೆ ಮಾಡ್ದ, ಚೆನ್ನಾಗಿ ಮಾಡ್ದ ಅಂತ ಏನಂತಾರೆ, ಅದನ್ನು ಡೈರೆಕ್ಟರ್ ನಮ್ಮ ಕೈನಲ್ಲಿ ತಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಐ ಹ್ಯಾವ್ ಆಲ್ವೇಸ್ ಬೀನ್ ಬ್ಲೆಸ್ಡ್. ನನ್ನನ್ನು ಎಲ್ಲರೂ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಕರೀತಾರೆ, ಬಿಕಾಸ್ ಯಾವುದೇ ಡೈರೆಕ್ಟರ್ ಬಂದ್ರೂ ಫಸ್ಟ್ ನಾನು ಅವರ ಥಾಟ್ ಪ್ರೊಸೆಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ, ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸರ್ ನೀವೇ ನನಗೆ ಸ್ಕ್ರಿಪ್ಟ್ ಒಂದ್ಸಲ ಎಲಾಬ್ರೇಟ್ ಮಾಡಿ ಹೇಳಿ, ಯಾವ ಥರ ಬೇಕು ನಿಮ್ಗೆ ಈ ಕ್ಯಾರೆಕ್ಟರು ಅಂತ ಕೇಳ್ಕೊತೀನಿ. 100% ಕೊಡೋದಕ್ಕಾಗಲಿಲ್ಲ ಅಂದ್ರೂ ಇನ್ ದ ಪ್ರೊಸೆಸ್ 50%ಇಂದ 60%, 70%, 80%, 90% ಬರೋವರೆಗೂ ಟ್ರೈ ಮಾಡಿ 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 ನನ್ನ ಪಾರ್ಟ್ ಏನಿದೆ ಆ್ಯಸ್ ಅನ್ ಆರ್ಟಿಸ್ಟ್ ಅದನ್ನು ನಾನು ಪ್ರತಿಯೊಂದು ಡೈರೆಕ್ಟ್ರಿಗೂ ಕೊಡ್ತೀನಿ. ಸೊ ಟಿಲ್ ಡೇಟ್ ಐ ಬೀನ್ ಬ್ಲೆಸ್ಡ್ ವಿತ್ ವರ್ಕ್. ಕೋವಿಡ್ 2 ವರ್ಷ ತಿನ್ಕೊಂತು, ಎಲ್ಲರದು ತಿನ್ಕೊಂತು, ಇಡೀ ಜಗತ್ತದೇ ತಿನ್ಕೊಂತು. ಸೊ ಐ ಡೋಂಟ್ ಬ್ಲೇಮ್. ಅದು ಬಿಟ್ಟರೆ ಪ್ರತಿ ಸಲಿನೂ ಐ ಬೀನ್ ಯುನೋ ಬ್ಲೆಸ್ಡ್ ವಿತ್ ನ್ಯೂ ಪ್ರಾಜೆಕ್ಟ್ಸ್. ನನ್ನ ಲೈಫ್ನಲ್ಲಿ ಸ್ಟ್ರಗಲ್ ಅಂತ ಬಂದಿದ್ದು ನಮ್ಮ ಇಂಡಸ್ಟ್ರಿನಲ್ಲ, ಇನ್ಫ್ಯಾಕ್ಟ್ ನನ್ನ ಪರ್ಸ್ನಲ್ ಲೈಫ್ನಲ್ಲಿ. ದೆರ್ ವಾಸ್ ಐ ಬಿಲಾಂಗ್ ಟು ಅ ವೆರಿ ನೈಸ್, ವೆರಿ ಗುಡ್, ವೆಲ್ ಟು ಡೂ ಫ್ಯಾಮಿಲಿ, ಆ್ಯಂಡ್ ಎಲ್ಲ ಚೆನ್ನಾಗೇ ನಡ್ಕೊಂಡು ಬಂತು ನನ್ನೊಂದು ಟೀನೇಜಿಗೆ ಬರೋವರೆಗೂ. ಬಟ್ ದೆನ್ ದೆರ್ ವಾಸ್ ಕಾಂಪ್ಲಿಕೇಶನ್ಸ್ ಇನ್ ಮೈ ಫ್ಯಾಮಿಲಿ ವಿತ್ ರಿಗಾರ್ಡ್ಸ್ ಟು ಮೈ ಫಾದರ್ಸ್ ಮದರ್ಸ್ ಮ್ಯಾರೇಜ್. ಆ್ಯಂಡ್ ಅವರು ಡಿವೋರ್ಸ್ ಮಾಡ್ಕೊಂಡು ಹೋದರು. ಆ್ಯಂಡ್ ಐ ಡೋಂಟ್ ಬ್ಲೇಮ್ ಎನಿ ಒನ್, ಅದು ಅವ್ರವ್ರ ಲೈಫು, ಅವ್ರಿಗೆ ಸಂಬಂಧಪಟ್ಟಿರೋದು. ಸೊ ದೇ ವರ್ ನಾಟ್ ಹ್ಯಾಪಿ, ದೇ ಗಾಟ್ ಸೆಪ್ರೇಟೆಡ್ ಆ್ಯಂಡ್ ಐ ವಾಸ್ ಲೆಫ್ಟ್ ಅಲೋನ್. ಮಧ್ಯದಲ್ಲಿ ನಾನೊಬ್ಬನೇ ಉಳಿದಿದ್ದೆ. ಆ್ಯಂಡ್ ಫ್ರಸ್ಟ್ರೇಷನ್ಸು ಇದು ಎಲ್ಲ ಪೈಲಪ್ ಆಗಿ ಆಗಿ ನಾನು ನಮ್ಮ ತಂದೆ ಜೊತೆನಲ್ಲಿದ್ದೆ. ಆ್ಯಂಡ್ ಹೀ ವಾಸ್ ಲೈಕ್, ಅವ್ರದ್ದೂ ತಪ್ಪಿಲ್ಲ,
ಅದೆಲ್ಲ ಫ್ರಸ್ಟ್ರೇಷನ್ಸ್ ನನ್ನ ಮೇಲೆ ತೆಗಿತಿದ್ರು. ಸೊ ಐ ಡಿಂಟ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಟ್ ಕೈಂಡ್ ಆಫ್ ನೆಗೆಟಿವಿಟಿ. ಆ್ಯಂಡ್ ನಾನು ಐ ಸ್ಟೆಪ್ಡ್ ಔಟ್ ಆಫ್ ದ ಹೌಸ್. ನನ್ನ ಸ್ಟ್ರಗಲ್ ಸ್ಟಾರ್ಟ್ ಆಗಿದೆ ಅಲ್ಲಿ. ಹೊರಗಡೆ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಬೀನ್ ಟ್ರೀಟೆಡ್ ಲೈಕ್ ಯುನೋ, ಏನು ಬೇಕೋ ತಗೋ, ಏನು ಬೇಕೋ ತಗೋ, ಎತ್ಕೋ ದುಡ್ಡು. ಓಕೆ, ಹೊರಗಡೆ ಬಂದಾಗ ರಿಯಲ್ ಲೈಫ್ ಅನ್ನೋದು ಏನು ಅಂತ ಗೊತ್ತಾಯಿತು. ಈ ಜೀವನ ಅನ್ನೋದು ಎದ್ದು ಬಂದು ಕಪಾಳಕ್ಕೆ ಒಂದೊಡೀತು ಪಟಾರ್ ಅಂತ, ಇದು ಕಣೋ ಲೈಫು ಅಂತ ಕಲಿಸೋದಕ್ಕೆ. ಆವಾಗ ಶುರುವಾಗಿದ್ದು ನನ್ನ ಸ್ಟ್ರಗಲ್. ಸೊ ಇಲ್ಲಿಂದ ನನ್ನ ಹತ್ರ ಒಂದು ಗೋಲ್ಡ್ ರಿಂಗ್ ಇತ್ತು, ಅದನ್ನೆಲ್ಲ ಸೇಲ್ ಮಾಡಿ ದುಡ್ಡು ಒಂದಷ್ಟು ತೊಗೊಂಡು ಬಾಂಬೆಗೆ ಹೊರಟೆ. ಮುಂಬೈಗೆ ಹೋದಾಗ ಅಲ್ಲಿ ನಾನು ಫ್ರೆಂಡ್ ಒಬ್ಬ ಇದ್ದ. ಸೊ ಒಂದು ಕಂಪನಿ, ಆ ಕಂಪ್ನಿ ಆವಾಗ ನಾನು ಮುಂಬೈಗೆ ಹೋದಾಗ ಇಟ್ಸ್ ಇನ್ 2000, ಸ್ಟಾರ್ಟಿಂಗ್ 2000ನಲ್ಲಿ, ಈ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಆ್ಯಂಡ್ ಯುನೋ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಮಿಷೀನ್ಸ್ ಇದೆಲ್ಲ ಹೊಸದಾಗಿ ಬರ್ತಿತ್ತು ಸಾಫ್ಟ್ವೇರ್ ಕಂಪ್ನೀಸ್ಗೆ. ಆ್ಯಂಡ್ ಅಲ್ಲೆಲ್ಲ ಸಿ ಸಿ ಟಿ ವಿಸು ಅದೆಲ್ಲ ಇನ್ಸ್ಟಾಲ್ ಮಾಡೋವಂಥ ಒಂದು ಕಂಪನಿನಲ್ಲಿ ನನಗೆ ಯುನೋ ಬೇಸಿಕ್ ಸ್ಟೇಫಂಡ್ ಕೊಟ್ಟು, 1800 ರೂಪಾಯಿನೋ ಸ್ಟೇಫಂಡ್ ಅವಾಗ ಕೊಟ್ಟು ಇಟ್ಕೊಂಡ್ರು. 1800 ರುಪೀಸ್ 1700 ರುಪೀಸ್ ಫಾರ್ ಒನ್ ಮಂತ್. ಹೌ ಡು ಯು ಸರ್ವೈವ್? ಅಂದರೆ ಮುಂಬೈ ಎಕ್ಸ್ಪೆನ್ಸಿವ್ ಸಿಟಿ ಆ್ಯಂಡ್ ಟೈಮ್ ಈಸ್ ಮನಿ ದೇರ್. ಒಂದು ನಿಮಿಷ ಲೇಟ್ ಆದರೆ ಆ ಒಂದು ನಿಮಿಷಕ್ಕೂ ಒಂದು ಬೆಲೆ ಇದೆ ಅಲ್ಲಿ. ಯು ಮಸ್ಟ್ ಹ್ಯಾವ್ ಸೀನ್, ನೀವು ಮುಂಬೈಗೆ ಹೋಗದೆ ಇರೋರು ಟಿ ವಿನಲ್ಲಿ ನೋಡಿರ್ತೀರ ಕ್ರೌಡು. ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡ್ರೆ ನೀವು ಎಲ್ಲಿಗೆ ಹೋಗಬೇಕು ಆ ಕ್ರೌಡೇ ಕರ್ಕೊಂಡೋಗಿ ಒಳಗಡೆ ಬಿಡುತ್ತೆ, ಆ ಕ್ರೌಡೇ ಕರ್ಕೊಂಡು ಬಂದು ಹೊರಗಡೆ ಬಿಡುತ್ತೆ. ನೀವು ಯೋಚನೆ ಮಾಡೋದು ಬೇಡ, ಅಷ್ಟು ಕ್ರೌಡೆಡ್ ಮುಂಬೈ ಬಂದು. ಆ್ಯಂಡ್ ದ ರಿಯಲ್ ಸ್ಟ್ರಗಲ್ ವಾಸ್ ಜಾಬ್ ಸಿಕ್ತು, ಐ ಮೀನ್ ಟ್ರೈನಿಂಗ್ಗೆ ಸ್ಟೇ ಫಂಡ್ ಸಿಕ್ತಿತ್ತು, ಇರೋದಕ್ಕೆ ಜಾಗ ಇರಲಿಲ್ಲ, ತಿನ್ನೋದಕ್ಕೆ ಊಟ ಇರಲಿಲ್ಲ. ಸೊ ದೇರ್ ವಾಸ್ ಅ ಟೈಮ್, ಅಂದರೆ ಈಗ ನಾವು ಬ್ಯಾಂಗ್ಳೂರಿನಲ್ಲಿ ಈ ಚಾಟ್ಸ್ ತಿನ್ನೋದಕ್ಕೆ ಹೋಗೋಣ, ಬಾ ವಡಾ ಪಾವ್ ಕೊಡಿಸ್ತೀನಿ ಅಂತ ಒಂದು ಮಜವಾಗಿ ಒಂದು ಏನು ಪದಗಳು ಯೂಸ್ ಮಾಡ್ತೀವೋ ಅದು ನನ್ನ ಊಟ ಆಗಿತ್ತು ಅವಾಗ. ಅಂದರೆ ಬೆಳಗ್ಗೆ ಇದ್ದರೆ ಒಂದು ವಡಾ ಪಾವ್, ಎರಡು ಮೆಣಸಿನ್ಕಾಯಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಅಲ್ಲೇ ಹೋಗು ಒಂದು ವಡಾ ಪಾವು ಎರಡು ಮೆಣಸಿನ್ಕಾಯಿ ಲಂಚ್, ಆ್ಯಂಡ್ ನೈಟು ಅಲ್ಲೇ. ಅದೇ ನಾನೊಂದು ಆಲ್ಮೋಸ್ಟ್ ಒಂದು 3 ಮಂತ್ಸ್ವರೆಗೂ ನನಗೆ ಅದೇ ಫುಡ್ ಆಗಿತ್ತು. ಎಕ್ಸ್ಟ್ರಾ ಏನಾದರೂ ಇನ್ನೊಂದು ವಡಾ ಪಾವ್ ತಿನ್ಬಿಟ್ರೆ ಎಲ್ಲಿ ನನ್ನ ಕಾಸು ಕಡಿಮೆ ಆಗೋಗ್ಬಿಡುತ್ತೋ ಅನ್ನೋ ಒಂದು ಚಿಂತೆ. ಆ ಥರ ಒಂದು ಸಿಚುವೇಷನ್ನಲ್ಲಿ ಒಂದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಅಂದ್ಕೊಳ್ಬೋದು. 3 ಮಂತ್ಸ್ ವಿಲ್ ಸೌಂಡ್ ವೆರಿ ಯುನೋ ಕ್ಯಾಶುವಲ್, ಬಟ್ ಒಂದೊಂದು ದಿನವೂ ಆ ದಿನ ಕಳೆಯೋದಿದೆಯಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಅಂದರೆ ಏನಾಗೋಯ್ತು ನನ್ನ ಲೈಫು, ಎಲ್ಲಿ ಬಂದುಬಿಟ್ಟೆ ನಾನು, ಹೇಗಿದ್ದವನು ನಾನು, ಅಂದರೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಎವ್ರಿ ಟೈಮ್ ಐ ಯೂಸ್ ಟು ರಿಯಲೈಸ್ ಐ ಆಮ್ ಸ್ಟ್ರಗ್ಲಿಂಗ್ ಅಂತ. ಬ್ಯಾಕ್ ದೆನ್ ನನಗೆ ಬ್ಯಾಂಗ್ಳೂರಿನಲ್ಲಾಗಲಿ ನನ್ನ ಲೈಫ್ನಲ್ಲಾಗಲಿ ಏನಾಗಿತ್ತು ಅನ್ನೋದು ನಾನು ರಿಯಲೈಸ್ ಮಾಡಿಕೊಂಡು, ನೋ ಐ ಹ್ಯಾವ್ ಟು ಫೈಟ್ ಇಟ್, ಐ ಹ್ಯಾವ್ ಟು ಫೈಟ್ ಇಟ್, ಐ ಹ್ಯಾವ್ ಟು ಫೈಟ್ ಇಟ್ ಅಂತ ಫೈಟ್ ಮಾಡಿಕೊಂಡೇ ಹೋದೆ. ಆ್ಯಂಡ್ ಗಾಡ್ಸ್ ಗ್ರೇಸ್ ಅದೇ ಕಂಪ್ನಿನಲ್ಲಿ ನನಗೆ ಒಂದು ಮ್ಯಾನೇಜರ್ ಪೋಸ್ಟ್ ಸಿಕ್ತು ಆಫ್ಟರ್ 3-4 ಮಂತ್ಸ್. ಆ್ಯಂಡ್ ದೆನ್ ನನ್ನ ಎಜುಕೇಷನ್ ನೋಡಿ ಮ್ಯಾನೇಜರ್ ಪೋಸ್ಟ್ ಕೊಟ್ಟು. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ದ ಕಂಪ್ನಿ. ಫಸ್ಟ್ ಸ್ಯಾಲ್ರಿ ವಾಸ್ 7500 ಆ್ಯಂಡ್ ಐ ವಾಸ್ ಹ್ಯಾಪಿ. 1700 ರೂಪಾಯಿಯಿಂದ 7000 ರೂಪಾಯಿ ಅಂದರೆ ವಡಾಪಾವೆಲ್ಲ ಹೋಯ್ತು, ಇನ್ನು ಏನು ಬೇಕಾದ್ರೂ ತಿನ್ಬೋದು ಅನ್ನೋದು ಅಷ್ಟೇ ನನ್ನ ಕಾನ್ಸಂಟ್ರೇಷನ್ನಲ್ಲಿ ಇದ್ದಿದ್ದು. ಆ್ಯಂಡ್ ಮನೆ ಅಂದರೆ ಒಂದು ಅಪಾರ್ಟ್ಮೆಂಟ್ನಲ್ಲಿ 4 ರೂಮು, 4 ರೂಮ್ನಲ್ಲಿ ಒಬ್ಬೊಬ್ಬರು ಶೇರಿಂಗ್ ಥರ. ಸೊ ಆಲ್ ಮ್ಯಾನೇಜರ್ಸ್ ಯೂಸ್ ಟು ಸ್ಟೇ ಟುಗೆದರ್. ಒಂಥರ ಹೇಗೆ ಮಜಾ ಇತ್ತು ಅಂದರೆ, ನನ್ನ ಫಸ್ಟ್ ಸ್ಯಾಲ್ರಿ ಬಂದಾಗ ಬೇಸಿಕ್ಲಿ ನಾನು ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ದಿಸ್, ಬ್ಯಾಂಗ್ಳೂರಿನಲ್ಲಿದ್ದಾಗ ಕಾಲೇಜ್ನಲ್ಲೆಲ್ಲ ಇದ್ದಾಗ ಪಾರ್ಟಿಗಳು ಮಾಡೋದೇನು, ತಿನ್ನೋದೇನು, ಕುಡಿಯೋದೇನು, ಅದಕ್ಕೇನು ಲೆಕ್ಕನೇ ಇರಲಿಲ್ಲ. ಆ ಥರ ಇದ್ದವನು ನಾನು ಅಲ್ಲಿ ಆಲ್ಮೋಸ್ಟ್ 6-7 ಮಂತ್ಸ್. ನಾನು ಬೇಕಾಗಿರೋದು, ನನಗೆ ಇಷ್ಟ ಆಗಿರೋವಂಥ ಡ್ರಿಂಕ್ ಕೂಡ ನಾನು ಕುಡ್ದಿರಲಿಲ್ಲ. ಫಸ್ಟ್ ಸ್ಯಾಲ್ರಿ ಬಂದಾಗ ಇಟ್ ವಾಸ್ ಲೈಕ್ ಯುನೋ ಬೋನಸ್ ಫಾರ್ ಮೀ. ಸೊ ಹೇಳ್ಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ಫಸ್ಟ್ ಓಡೋಗಿ 2 ಬಿಯರ್ ತೊಗೊಂಡು ಬಂದು ಒಂದೇ ಸಲ ಕುಡ್ದಿದ್ದೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ, ಬಟ್ ಇಟ್ ವಾಸ್ ಗುಡ್. ಅದು ನನ್ನ ಸ್ಟ್ರಗಲ್, ನನ್ನ ಲೈಫ್ನಲ್ಲಿ, ಇಡೀ ಲೈಫ್ನಲ್ಲಿ ಇದ್ದಿದ್ದ ಸ್ಟ್ರಗಲ್ಲು.